ಶುಭೋದಯ ವಿದ್ಯಾರ್ಥಿಗಳ ಈಗ ಪದ್ಯಭಾಗದ ಭಾವಾರ್ಥಗಳನ್ನು ನೋಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಇದು 5 ಅಂಕಗಳಿಗೆ ಇರುತ್ತದೆ 5 ಅಂಕಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ಪದ್ಯಭಾಗವನ್ನು ಬರೆದಂತಹ ಕವಿ ಹಾಗೂ ಯಾವ ಪದ್ಯಭಾಗದಿಂದ ಆರಿಸಲಾಗಿದೆ ಅದರ ಭಾವಾರ್ಥ ಆ ಪದ್ಯಭಾಗ ಯಾರರ ನಡುವೆ ನಡೆಯಿತು ಸಂಭಾಷಣೆ ಇದೆಲ್ಲ ನೀವು ಬಹಳ ವಿಸ್ತಾರವಾಗಿ 5 ಅಂಕಗಳಿಗೆ ಬರೆಯಬೇಕಾಗುತ್ತದೆ ಹಾಗೆ ನೋಡ್ತಾ ಹೋಗೋಣ ಮೊದಲನೇ ಪದ್ಯಭಾಗ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತ ಪದ್ಯಭಾಗವನ್ನು ಬರೆದಂತ ಕವಿ ನಾಗಚಂದ್ರ ಈಗ ನೋಡ್ತಾ ಹೋಗೋಣ ಆ ಪದ್ಯಭಾಗದ ಮೊದಲನೇ ಒಂದು ಸಾರಾಂಶವನ್ನು ಅದರ ಭಾವಾರ್ಥವನ್ನು ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಸವದನಂಗಾದುದು ವೈರಾಗ್ಯಂ ಸೀತೆಯೊಳ್ ಉದಾತ್ತನೊಳ್ ಪುಟ್ಟದಲ್ತೆ ನೀಲಿರಾಗಂ ಪದ್ಯಭಾಗವನ್ನು ಓದಿದಾಗ ವಿದ್ಯಾರ್ಥಿಗಳ ಅದನ್ನು ಎರಡು ಸಾರಿ ಓದಿ ಮನದಟ್ಟು ಮಾಡಿಕೊಂಡು ಅದು ಯಾವ ಸಂದರ್ಭದಲ್ಲಿ ಕವಿ ಯಾರ ಬಗ್ಗೆ ಹೇಳಿದ್ದಾನೆ ಅನ್ನೋದನ್ನು ನೀವು ಅರ್ಥೈಸ್ಕೊಂಡು ನಂತರದಲ್ಲಿ ನೀವು ಅದರ ಒಂದು ಅರ್ಥವನ್ನು ಭಾವಾರ್ಥವನ್ನು ಬರಿಬೇಕಾಗ್ತದೆ ಅನ್ನುವಂಥದ್ದು ನೋಡಿ ಇಲ್ಲಿ ಒಂದೊಂದು ಕವಿಯ ಹೆಸರಿಗೆ ಅಂಕಗಳು ಪದ್ಯಭಾಗಕ್ಕೆ ಅಂಕಗಳು ಹಾಗೂ ಅದರ ಅರ್ಥಕ್ಕೆ ಭಾವಾರ್ಥಕ್ಕೆ ಅಂಕಗಳು ಎಲ್ಲವೂ ಕೂಡ ಸವಿಸ್ತಾರವಾಗಿ ಇರ್ತದೆ ನೀವು ನಿಧಾನಕ್ಕೆ ಬಹಳ ಸ್ಪಷ್ಟವಾಗಿ ಬರಿತಾ ಹೋಗಬೇಕಾಗ್ತದೆ ಈ ಮೇಲಿನ ಪದ್ಯಭಾಗವನ್ನು ಅಭಿನವ ಪಂಪ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇದು ಒಂದು ಅಂಕ ಇದಾದ ನಂತರ ಇಲ್ಲಿ ಮೊದಲು ನೀವು ಪದ್ಯಭಾಗವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಕದಡೋಗಿರೋ ಸಲಿಲ ಸಲಿಲಂ ಅಂದರೆ ನೀರು ತಿಳಿವಂದದೆ ಕದಡೋಗಿರುವಂಥ ನೀರು ತನ್ನಿಂತಾನೇ ತಿಳಿಯಾಗೋ ರೀತಿಯಲ್ಲಿ ದಶವದನ ದಶವದನ ಅಂದರೆ ದಶ ಅಂದರೆ ಹತ್ತು ವದನ ಅಂದರೆ ಮುಖ ತಲೆ ಹತ್ತು ತಲೆಯ ರಾವಣನಿಗೆ ವೈರಾಗ್ಯಂ ವೈರಾಗ್ಯ ಅಂತಂದರೆ ಜಿಗುಪ್ಸೆ ಬಂತು ಯಾರ ಮೇಲೆ ಸೀತೆಯೊಳ್ ಸೀತೆಯ ಬಗ್ಗೆ ಇದ್ದಂತಹ ಇದುವರೆಗೂ ಇದ್ದಂತಹ ಎಲ್ಲ ಗುಣಗಳಲ್ಲೂ ಇವಳ ಬಗ್ಗೆ ಇದ್ದಂತಹ ಈ ಕೆಟ್ಟ ಗುಣಗಳೆಲ್ಲವೂ ಹೋಗಿ ಒಳ್ಳೆಯ ಗುಣ ಬಂದು ವೈರಾಗ್ಯ ಮೂಡಿ ಬಂತು ವೈರಾಗ್ಯ ಬಂತು ಅವಳ ಮೇಲೆ ಅವಳ ಬಗ್ಗೆ ಕರುಣೆ ಬಂತು ಅವಳ ಮೇಲೆ ಕರುಣೆ ಬಂತು ಅವಳ ಮೇಲೆ ಒಂದು ಪ್ರೀತಿ ವಿಶ್ವಾಸ ಗೌರವ ಹುಟ್ಟು ಹಾಗೆಯೇ ಪುಟ್ಟದಲ್ತೆ ನೀಲಿರಾಗಂ ಉದಾತ್ತನೊಳ್ ಉದಾತ್ತ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯಲ್ಲಿ ಹುಟ್ಟೋದೇ ಇಲ್ವಾ ನೀಲಿರಾಗಂ ನೀಲಿ ಅಂದರೆ ರಾಗಂ ಅಂದರೆ ಪ್ರೀತಿ ಆಕಾಶದಷ್ಟು ವಿಶಾಲವಾದಂತಹ ಪ್ರೀತಿ ಈ ಸೀತೆಯ ಮೇಲೆ ಬಂತು ದೊಡ್ಡ ವ್ಯಕ್ತಿಯಲ್ಲಿ ಈ ರಾವಣನಲ್ಲಿ ಅನ್ನುವಂಥದ್ದನ್ನು ಕವಿ ಇಲ್ಲಿ ಬಹಳ ಸವಿಸ್ತಾರವಾಗಿ ತಿಳಿಸುವಂಥದ್ದು ಅನ್ನುವಂಥದ್ದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಪದ್ಯಭಾಗವನ್ನು ಅತ್ಯಂತ ಸ್ಪಷ್ಟವಾಗಿ ಓದಿ ನೀವು ಮನನ ಮಾಡ್ಕೋಬೇಕು ನೋಡಿ ಈ ಪದ್ಯ ಭಾಗವನ್ನು ಬರೆದಂಥ ಕವಿ ಹಾಗೂ ಪದ್ಯಭಾಗದ ಹೆಸರನ್ನು ನಮೂದಿಸಿದ ಮೇಲೆ ಬರೆದಾದ ಮೇಲೆ ನೋಡಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ರಾವಣ ಸೀತೆಯ ಬಳಿಗೆ ಬಂದು ತಪಸ್ ಮಾಡಿ ಅವನು ಬಹುರೂಪಿಣಿ ವಿದ್ಯೆಯಿಂದ ಬಹುರೂಪಿಣಿ ವಿದ್ಯೆ ಏನು ಹೇಳ್ತದೆ ಇಲ್ಲಿ ನಾನು ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದವ್ರನ್ನ ಕೊಲ್ತೀನಿ ಅವ್ರನ್ನ ಕೊಲ್ಲಕ್ಕಾಗಲ್ಲ ಅಂತ ಹೇಳಿ ಆ ನಂತರ ಅವನು ಅಲ್ಲಿಂದ ಪೂಜೆ ಮಾಡಿ ನಮಸ್ಕರಿಸಿ ಇಲ್ಲಿ ಇಲ್ಲಿಗೆ ಪ್ರಮದವನಕ್ಕೆ ಬರ್ತಾ ಇದ್ದಾನೆ ಹಾಗೆ ಹೇಳ್ತಾನೆ ರಾವಣ ನಾನು ಈಗ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ ಈಗ ನನಗೆ ಅಸಾಧ್ಯವಾದ ಪ್ರತಿಪಕ್ಷ ಯಾವುದೂ ಇಲ್ಲ ನೀನು ನಿನ್ನ ನೆಚ್ಚಿನ ರಾಮನ ವಿಚಾರವನ್ನು ಬಿಟ್ಟು ನನ್ನನ್ನು ಸ್ವೀಕರಿಸಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು ನೀನು ರಾಮನನ್ನು ಮರೆತು ನನ್ನ ಈ ಸುಖ ಸಾಮ್ರಾಜ್ಯವನ್ನು ನನ್ನ ಈ ಸುಖ ಸಂಪತ್ತನ್ನು ಅನುಭವಿಸು ನನ್ನ ರಾಣಿಯಾಗಿರುವಂಥ ಕೇಳ್ಕೊತಾನೆ ಇದನ್ನು ಕೇಳಿದಂಥ ಸೀತೆ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಳೋ ಇದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಕರುಣೆ ಮೂಡಿತೋ ಅನ್ನುವಂಥದ್ದು ನೋಡಿ ಇದು ಹಿನ್ನೆಲೆ ಆ ಪದ್ಯದ ಭಾವಾರ್ಥ ಹೀಗಿದೆ ನೋಡಿ ಕದಡಿ ಬಗ್ಗಡವಾದ ನೀರು ಕಾಲಕ್ರಮದಲ್ಲಿ ಅದೇ ತಿಳಿಯಾಗುವಂತೆ ಒಂದು
ಒಂದು ಕೊಳ ಅಥವಾ ಒಂದು ಕಟ್ಟೆಲಿರುವಂತಹ ನೀರು ಬಗಡಾದಾಗ ಮತ್ತೆ ಒಂದಷ್ಟೊತ್ತು ಬಿಟ್ಟರೆ ಅದೇ ಅದಾಗದಿಯ ತಿಳಿಯಾಗೋ ರೀತಿಯಲ್ಲಿ ರಾವಣನ ಮನಸ್ಸು ತನ್ನಿಂದ ತಾನೇ ತಿಳಿಯಾಗಿ ಸೀತೆಯ ಮೇಲಿನ ಕಾಮವ್ಯಾಮೋಹ ಹೋಗಿ ವೈರಾಗ್ಯ ಉಂಟಾಯಿತು. ಇದುವರೆಗೂ ಬಗಡವಾಗಿದ್ದಂಥ ಮನಸ್ಸು ತಿಳಿಯಾಗಿ ಅದು ಪ್ರಶಾಂತವಾದಂಥ ಒಂದು ಸ್ವಚ್ಛವಾದ ಕೊಳವಾಯಿತು ಇವನ ಮನಸ್ಸು ಅನ್ನುವಂಥದ್ದು. ರಾವಣನಲ್ಲಾದ ಈ ಮನ ಪರಿವರ್ತನೆಯನ್ನು ಕುರಿತು ಕವಿಯು ಶಾಶ್ವತವಾದ ಕೆಟ್ಟ ಮೋಹ ಉದಾತ್ತನಾದವನಲ್ಲಿ ಹುಟ್ಟುವುದಿಲ್ಲ ಅಲ್ಲವೇ ಎನ್ನುವ ಮೂಲಕ ರಾವಣನ ಉದಾತ್ತ ಮನೋಭಾವವನ್ನು ಹೇಳುತ್ತಾನೆ. ಅಂದರೆ ಒಳ್ಳೆಯ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಯಾವತ್ತು ಉದಾತ್ತನಾದಂಥವನು ರಾವಣ, ಯಾವತ್ತು ಕೂಡ ಪರಸ್ತ್ರೀಯನ್ನು ಅಪೇಕ್ಷಿಸದೇ ಇದ್ದಂಥವನು, ಯಾವುದೋ ಒಂದು ಪ್ರಕೃತಿಗೆ ಈ ವ್ಯಕ್ತಿ ಒಳಗಾಗಿ ಇವನು ರಾವಣನಲ್ಲಿ ರಾವಣ ಸೀತೆಯ ಬಗ್ಗೆ ಕಾಮ ವ್ಯಾಮೋಹಿತನಾದಂಥವನಿಗೆ ಮತ್ತೆ ಅವನಿಗೆ ಪಶ್ಚಾತ್ತಾಪ ಆಗಿ ಅವನಲ್ಲಿ ಉದಾತ್ತ ಭಾವವನ್ನು ಮೂಡುತ್ತದೆ ಅಂತ ಇಲ್ಲಿ ಜೈನ ರಾಮಾಯಣದಂತಹ ನಮ್ಮ ನಾಗಚಂದ್ರ ಕವಿ ಹೇಳ್ತಾ ಹೋಗ್ತಾನೆ. ಅರ್ಥಾತ್ ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡಿದ್ದ ರಾವಣನ ಮನವೆಂಬ ಕೊಳ ಕೊನೆಗೆ ಪಶ್ಚಾತ್ತಾಪ ಭಾವದಿಂದ ತಿಳಿಯಾಗಿ ನಿರ್ಮಲಗೊಳ್ಳುವುದು. ಇಲ್ಲಿ ರಾವಣನ ಮನಸ್ಸನ್ನು ನೀಲಾಕಾಶಕ್ಕೆ ಹೋಲಿಸಲಾಗಿದೆ. ಇಷ್ಟನ್ನು ನಿಮ್ಮದೇ ಆದಂಥ ಒಂದು ಕನ್ಕ್ಲೂಷನಲ್ಲಿ ಬರೆದು ನಿಮ್ಮದೇ ಆದಂಥ ಉಪಸಂಹಾರದಲ್ಲಿ ಇದನ್ನು ನೀವು ಮಂಡಿಸುತ್ತೀ ಆದರೆ ವಿದ್ಯಾರ್ಥಿಗಳ 5ಕ್ಕೆ 5 ಅಂಕಗಳನ್ನು ನಿಮಗೆ ಮೇಯ್ನ್ ಎಕ್ಸಾಮಲ್ಲಿ ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಮುಂದಿನದು, ರಾಮನಿನ್ನಗಲ್ಚಿ ತಂದ ಮಾನಿನಿಗಿನಿದು ದುಃಖಮಂ ಪುಟ್ಟಿಸಿದೇಂ ಕಾಮವ್ಯಾಮೋಹದಿನ್ ದಿಶಾಮುಖಮಂ ಪುದಿಯೇ ದುರ್ಯಶಃ ಪಟಹರವಂ. ನೋಡಿ, ರಾಮನಿನ್ ಅಗಲ್ಚಿ ತಂದ, ರಾಮನಿಂದ ದೂರ ಮಾಡಿ ತಂದ ಮಾನಿನಿ, ಇಂತಹ ಮಹಿಳೆ, ಇಂತಹ ಒಬ್ಬ ಸಚ್ಚಾರಿತ್ರವಾದಂತಹ ಹೆಣ್ಣು ಸೀತಾಮಾತೆಗೆ ದುಃಖವನ್ನು ಕೊಟ್ಟೆ. ಕಾಮವ್ಯಾಮೋಹದಿಂದ ಅವಳನ್ನು ಬೇರೆ ಅವಳ ಗುಣಗಳನ್ನು ನಾನು ನೋಡಲಿಲ್ಲ, ನನ್ನವಳಾಗಬೇಕು ಅನ್ನುವಂಥ ಒಂದೇ ಒಂದು ಕಾಮದ ಒಂದು ವ್ಯಾಮೋಹದಿಂದ, ಕೆಟ್ಟ ಗುಣಗಳಿಂದ, ದುರ್ಯಶ ಪಟಹರವಂ, ನನ್ನ ಕೆಟ್ಟ ಗುಣಗಳನ್ನು ಇಲ್ಲಿ ಪ್ರದರ್ಶಿಸ್ತೆ ಅಂತ ಪಶ್ಚಾತ್ತಾಪ ಭಾವದಿಂದ ತನ್ನ ಈ ಮಂದಿಗೆ ತನಗೆ ತಾನು ಹೇಳ್ಕೊಳ್ಳೋದ್ರ ಮೂಲಕ ಈ ಪದ್ಯ ಭಾಗವನ್ನು ಕೂಡ ಆ ನಾಗಚಂದ್ರ ಕವಿ ರಾವಣನ ಮೂಲಕ ತನ್ನ ಗುಣ ಏನು ಅನ್ನೋದನ್ನು ಅಭಿವ್ಯಕ್ತಪಡಿಸ್ತಾ ಹೋಗ್ತಾರೆ. ಯಥಾಸ್ಥಿತಿ ಈ ಮೇಲಿನ ಪದ್ಯ ಭಾಗವನ್ನು ಅಭಿನವ ಪಪ್ಪ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇದಕ್ಕೊಂದು ಮಾರ್ಕ್ಸ್. ನೆಕ್ಸ್ಟ್ ನೋಡಿ, ಮುಂದೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ರಾವಣ ಸೀತೆಯ ಬಳಿಗೆ ಬಂದು ರಾಮನ ವಿಚಾರವನ್ನು ಮರೆತು ತನ್ನನ್ನು ಸ್ವೀಕರಿಸಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಸೀತೆ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಳು. ಇದನ್ನು ಕಂಡ ರಾವಣನಲ್ಲಿ ಅನುಕಂಪ ಕರುಣೆ ಮೂಡಿ ಕಲಕಿ ಹೋದ ನೀರು ತಿಳಿಯಾಗುವಂತೆ ಅವನ ಮನಸ್ಸು ಪರಿವರ್ತನೆಯಾಯಿತು. ಈಗ ನೋಡಿ ಇದರ ಭಾವಾರ್ಥ, ಇದು ಹಿನ್ನೆಲೆ, ಇದರ ಭಾವಾರ್ಥ. ರಾವಣ ತನ್ನ ಆಪ್ತವರ್ಗದವರನ್ನು ಕುರಿತು ಪ್ರಾಣಪ್ರಿಯರಾದ ರಾಮಸೀತೆಯರನ್ನು ಕಾರಣವಿಲ್ಲದೆ, ಅಂದರೆ ರಾವಣ ತನ್ನ ಆಪ್ತವರ್ಗದವರು ಅಂತಂದರೆ ತನ್ನ ಬಂಧು ಬಳಗ ದಾಯಾದಿಗಳ ಎಲ್ಲರನ್ನು ಕರೆಸಿಬಿಟ್ಟು ಅವನೇನು ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪದಿಂದ ಏನು ಮಾಡ್ತಾ ಇದ್ದಾನೆ, ತನ್ನ ತಪ್ಪನ್ನು ಅವ್ರ ಮುಂದೆ ಒಪ್ಕೋತಾ ಇದ್ದಾನೆ. ರಾವಣ ಆಪ್ತವರ್ಗದವರನ್ನು ಕುರಿತು ಪ್ರಾಣಪ್ರಿಯರಾದ ರಾಮಸೀತೆಯರನ್ನು, ಅಂದರೆ ಒಂದೇ ಪ್ರಾಣ ಎರಡು ದೇಹ ಅಂತ ಇದ್ದಂಥ ರಾಮಸೀತೆಯರನ್ನು ಕಾರಣವಿಲ್ಲದೆ ನಾನು ಕರ್ಮವಶದಿಂದ, ನನ್ನ ಕೆಟ್ಟ ಕೆಲಸದಿಂದ, ಕಾಮವ್ಯಾಮೋಹದಿಂದಾಗಿ ನನ್ನ ಈ ಕೆಟ್ಟ ವ್ಯಾಮೋಹ ಈ ಕುರುಡು ಕಾಮದಿಂದಾಗಿ ದೂರ ಮಾಡದೆ ಆದ್ದರಿಂದ ರಾಮನಿಂದ ಸೀತೆಯನ್ನು ಅಗಲಿಸಿ ತಂದು, ರಾಮನಿಂದ ದೂರ ಮಾಡಿ ಸೀತೆಯನ್ನು ತಂದು ಮಾನವಂತೆಯಾದ ಸೀತೆಗೆ ಇಷ್ಟೊಂದು ದುಃಖವನ್ನು ನೀಡಿದ್ನಲ್ಲ ಅಂಥೇಳಿ ಕಾಮವ್ಯಾಮೋಹದಿಂದಾಗಿ ಸೀತೆಯನ್ನು ಮೋಹಿಸುತ್ತಾನೆ. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಕೆಟ್ಟ ಕೆಲಸಕ್ಕೆ ತಾನೇ ಪಶ್ಚಾತ್ತಾಪ ಪಡುವ ರೀತಿಯನ್ನು ಕವಿ ಮನೋಜ್ಞವಾಗಿ
ಚಿತ್ರಿಸಿದ್ದಾರೆ. ಮುಂದೆ ವಿದ್ಯಾರ್ಥಿಗಳ ಮೂರನೇ ಪದ್ಯಭಾಗ, ಮುಖ್ಯವಾದಂಥ ಪದ್ಯಭಾಗ, ಇದನ್ನು ಕೂಡ ನೀವು ನೋಡ್ಕೋಬೇಕು. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೊಳ್ಳಾರಿ ವನಿತೆಯ ತೆರದಿಂ ಸದ್ಭಾವಮನ್ನೊಳಗೊಂಡ ಪುಣ್ಯವತಿಯರ್ ಸತಿಯರ್. ನೋಡಿ, ಇದು ಕೂಡ ಯಥಾಸ್ಥಿತಿ. ಈ ಮೇಲಿನ ಪದ್ಯಭಾಗವನ್ನು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇನ್ನೀವು ಯಥಾಸ್ಥಿತಿ. ನಂತರ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಗೆದ್ದು ನಂತರದಲ್ಲಿ ಪ್ರಮದವನದಲ್ಲಿ ಬಂದು ಸೀತಾದೇವಿಯನ್ನು ಕಾಣಲು ಬಂದಂಥ ಸಂದರ್ಭ, ಅದನ್ನು ಹೇಳಿ ನಂತರ ಇವಳೇನು ಮಾಡ್ತಾಳೆ, ಇವನು ನನ್ನ ರೂಪ ಸೌಂದರ್ಯ ಕಚರ ಕಾಂತಿಯರು ಈ ಏನು ಮಾಡ್ತಾರೆ, ಈ ನನ್ನ ನಮ್ಮ ಪ್ರಭುವಾದಂಥ ರಾವಣನನ್ನು ಸ್ವೀಕರಿಸುವಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ಸೀತಾಮಾತೆ ಏನು ಮಾಡ್ತಾಳೆ, ರಾವಣನ ರೂಪು ಸೀತಾದೇವಿಗೆ ಅಂದರೆ ಕುಬೇರ ವಂಶಸ್ಥನಾದಂಥ ರಾವಣನ ಅಷ್ಟೈಶ್ವರ್ಯ, ಅವನ ಎಲ್ಲ ಶಕ್ತಿ ಸಾಮರ್ಥ್ಯ, ಅವನ ಬಿರುದು ಬಾವಲಿಗಳೆಲ್ಲವೂ ಕೂಡ ಸೀತಾದೇವಿಗೆ ತೃಣಕಲ್ಪಮಾಯಿತು. ತೃಣ ಅಂತಂದರೆ ಹುಲ್ಲು ಕಡ್ಡಿಗೆ ಸಮಾನವಾಗಿ ಹೋಯಿತು. ಪತಿಭಕ್ತಿಯೊಳ್ಳಾರಿ ವನಿತೆಯ, ಯಾವ ಹೆಣ್ಣು ಪತಿಭಕ್ತಿಯಲ್ಲಿ ಮುಳುಗಿರ್ತಾಳೋ ಅಂತಹ ಹೆಣ್ಣು ತೆರದಿಂ ಸತ್ ಪ್ಲಸ್ ಭಾವ, ಒಳ್ಳೆಯ ಭಾವನೆಗಳನ್ನು ಒಳಗೊಂಡಂತಹ ಪುಣ್ಯವತಿಯಾದಂಥವಳು ಈ ಸತಿ ಯಾರು, ಸೀತಾಮಾತೆ. ಅದಕ್ಕೆ ನನ್ನ ಸಕಲ ಈ ಸಂಪತ್ತನ್ನು ಕೇವಲ ತೃಣ ಸಮನಾಗಿ ಕಂಡಳು, ಅಂಥ ಹೆಣ್ಣನ್ನು ನಾನು ಅಪೇಕ್ಷಿಸಬಹುದು ಅಂತ ತಗೊಬಂದಲ್ಲ, ನನ್ನಂಥ ಮಹಾಪಾಪಿ ಯಾರೂ ಇಲ್ಲ ಅಂತೇಳಿ ಪಶ್ಚಾತ್ತಾಪ ಪಡುವಂತಹ ಸಂದರ್ಭ ಈ ರಾವಣನು ಹೇಳ್ಕೊಳ್ಳುವಂಥ ಮಾತು. ಇದನ್ನು ನಿಮಗೆ ಕೊಟ್ಟಿದ್ದೀನಿ, ನೀವೇ ಅದನ್ನು ಬರೆದು ನೀವು ನೋಟ್ಸಲ್ಲಿ ಅದನ್ನು ಬರ್ಕೋಬೇಕು. ಮುಂದಿನದು, ಇವರಂ ಪ್ರಾಣಪ್ರಿಯರಂ ನೆವಮ್ಮಿಲ್ಲದೆ ಕರ್ಮವಶಮೇ ನೆವಮ್ಮೆನೆ ಕಂದರ್ಪ ವಿಮೋಹದಿಂದ ಗಲ್ಚಿದೆನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪಳಿವೆನಗಂ. ಇವರಂ ಪ್ರಾಣಪ್ರಿಯರಂ, ರಾಮ ಸೀತಾ ಇಬ್ಬರೂ ಕೂಡ ಪ್ರಾಣಪ್ರಿಯರಾಗಿದ್ದರು. ಅವರನ್ನು ಕರ್ಮವಶದಿಂದ, ನನ್ನ ಕೆಟ್ಟ ಕೆಲಸದಿಂದ ಅವರನ್ನು ದೂರ ಮಾಡಿದೆ. ಯಾವ ರೀತಿ, ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ಕಂದರ್ಪ ಅಂದರೆ ಕಾಮ ವ್ಯಾಮೋಹಿತನಾಗಿ ಕೆಟ್ಟ ಕಾಮದ ಕಣ್ಣುಗಳನ್ನು ಬಿಟ್ಟು ಅವರನ್ನು ನಾನು ದೂರಪಡಿಸಿದೆ, ಅಗಲಿಸಿದೆ, ಅವಿವೇಕಿಯಾದೆ ನಾನು. ಕುಲದ ಪೆಂಪಳಿವೆನಗಂ, ನನ್ನ ಕುಲ, ನನ್ನ ಕುಟುಂಬಸ್ಥರು, ನನ್ನ ಹಿರಿಯರು, ನನ್ನ ಪೂರ್ವಿಕರು ಸಂಪಾದಿಸಿದಂಥ ಎಲ್ಲ ಗೌರವ ಗುಣಗಳೆಲ್ಲವನ್ನೂ ಕೂಡ ನಾನು ತೊಳೆದೆ. ಆ ಕುಲಕ್ಕೆ ನಾನು ಅದನ್ನು ಕುಲದಲ್ಲಿ ಸಂಪನೆ ಮಾಡಿದಂಥ ಹೆಸರೆಲ್ಲವನ್ನು ಕೂಡ ನಾಶಪಡಿಸಿದೆ ಅಂತೇಳಿ ರಾವಣನು ಕೂಡ ತಾನು ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಇದಾಗಿರುವಂಥದ್ದು ಯಥಾಸ್ಥಿತಿ. ಅದೇ ರೀತಿಯಾಗಿ ಈ ಪದ್ಯಭಾಗವನ್ನು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಕದಡಿದ ಸಲಿಲಂ ತಿಳಿಬಂದದೆ ಅಂಡರ್ಲೈನ್ ಮಾಡಿ ಅದನ್ನು ಇನ್ನೋಟೆಡ್ ಕಾಮ್ದಲ್ಲಿ ಹಾಕಿ ನೀವೇನು ಮಾಡಬೇಕು, ಅದನ್ನು ಸ್ಪಷ್ಟವಾಗಿ ಬರಿತಾ ಹೋಗಬೇಕು, ಸ್ಪೆಲ್ಲಿಂಗ್ ತಪ್ಪು ಬರೀಬಾರ್ದು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ರಾವಣ, ಇದು ಕಾಮನ ಬರಿಲೇಬೇಕು. ಫ್ಲ್ಯಾಶ್ ಬ್ಯಾಕು ಇಂದಿನದು, ಸೀತೆಯ ಬಳಿಗೆ ಬಂದು ರಾಮನ ವಿಚಾರವನ್ನು ಮರೆತು ತನ್ನನ್ನು ಸ್ವೀಕರಿಸಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತೆ ಹೇಳಿದಾಗ ಇದನ್ನು ಕೇಳಿದಂತಹ ಸೀತೆ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಳೋ. ಇದನ್ನು ಕಂಡ ರಾವಣನಲ್ಲಿ ಅನುಕಂಪ ಮೂಡಿ ಕಲಕಿ ಹೋದ ನೀರು ತಿಳಿಯಾಗುವಂತೆ ಅವನ ಮನಸ್ಸು ತಿಳಿಯಾಯಿತು. ರಾವಣ ತನ್ನ ಆಪ್ತವರ್ಗದವರನ್ನು ಕುರಿತು ಗುಣ ಪರಿಪಾಲನೆಗಾಗಿ ಸೀತೆ ತನ್ನ ದ್ರವ್ಯ ಭೂಷಣ, ದ್ರವ್ಯ ಅಂದರೆ ಸಂಪತ್ತು, ಭೂಷಣ ಅಂದರೆ ನಾನು ಧರಿಸಿರುವಂತಹ, ನಾನು ಸಂಪಾದನೆ ಮಾಡಿರುವಂತಹ ಈ ರಾಜ್ಯ, ಈ ಹಣ, ಈ ಚಿನ್ನ, ಈ ರಾಜ್ಯಲಕ್ಷ್ಮಿ ಎಲ್ಲನೂ ಕೂಡ ಬಯಸದೆ ತೃಣವಾಗಿ ಕಂಡಳು, ಹುಲ್ಲು ಕಡ್ಡಿಗೆ ಸಮಾನವಾಗಿ ಭಾವಿಸಿದಳು. ಅಂತಹ ಈ ಮಹಾಸತಿಯಾದಂತಹ ಸೀತಾಮಾತೆಯನ್ನು ನಾನು, ಪ್ರಾಣಪ್ರಿಯರಾದಂತಹ ರಾಮ ಸೀತೆಯರನ್ನು ಕಾರಣವಿಲ್ಲದೆ ನನ್ನ ಕರ್ಮವಶದಿಂದ, ನನ್ನ ಕೆಟ್ಟ ಈ ಕೆಲಸದಿಂದ, ನಾನು ಕಾಮ ವ್ಯಾಮೋಹದಿಂದಾಗಿ ದೂರ ಮಾಡಿದೆ, ಅವಿವೇಕಿಯಾದೆ. ನಾನು ಈ ರೀತಿ ಮಾಡುವ ಮೂಲಕ ನನ್ನ ಕುಲದ ಶ್ರೇಷ್ಠತೆಯನ್ನು ಹಾಳು ಮಾಡಿಕೊಂಡೆ ಅಂತೇಳಿ ರಾವಣ ಇಲ್ಲಿ
ತನಗೆ ತಾನೇ ಪಶ್ಚಾತ್ತಾಪ ಪಡುವಂತಹ ಸಂದರ್ಭ ಇದಾಗಿದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳ ಇದು ನಾನು ಉದಾಹರಣೆ ಕೊಟ್ಟಿರುವಂಥದ್ದು, ಇನ್ನೂ ಬೇಕಾದ್ರೆ ಕೆಲವೊಂದು ಪದ್ಯಭಾಗದಲ್ಲಿ ಬರ್ಬೋದು, ಮುಖ್ಯವಾಗಿರುವಂಥವ್ರು ಕೊಟ್ಟಿದ್ದೀನಿ, ಹಾಗೇ ಕೂಡ ನೀವು ಎಲ್ಲನೂ ಕೂಡ ನೋಡ್ಕೊಳ್ಳಿ. ಇದಾದ ನಂತರ ಬಸವಣ್ಣನ ವಚನಗಳು ಅನ್ನುವಂಥದ್ದು, ಅದರಲ್ಲಿ ಒಂದೇ ಒಂದು ಪದ್ಯಭಾಗವನ್ನು ಕೂಡ ನಾನು ಹೆಸರಿಸ್ತೀನಿ ಅನ್ನುವಂಥದ್ದು. ಬಸವಣ್ಣ: ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೆಯ್ಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೇ ಕೂಡಲ ಸಂಗಮ ದೇವ. ನೋಡಿ, ಬಸವಣ್ಣ ಹೇಳ್ತಾ ಇರುವಂತಹ ಸಂದರ್ಭ ಈ ಪದ್ಯಭಾಗ. ಮೇಲಿನ ಪದ್ಯಭಾಗವನ್ನು ಭಕ್ತಿ ಭಂಡಾರಿ ಎಂದು ಪ್ರಖ್ಯಾತವಾಗಿರುವ ಬಸವಣ್ಣನವರ ವಚನದಿಂದ ಆರಿಸಲಾಗಿದೆ. ನೋಡಿ, ಅರ್ಥ ತಿಳ್ಕೊಳ್ಳಿ ಫಸ್ಟು. ಮೊದಲು ಒಲೆ ಹತ್ತಿ ಉರಿ, ಒಲೆ ಧರೆ, ಒಲೆ ಧರೆ ಎರಡು ಹತ್ಕ ಉರಿದ್ರೆ ಒಲೆನ ಆರಿಸ್ಬೋದು, ಧರೆ ಅಂದರೆ ಭೂಮಿನ ಆರಿಸೋಕ್ಕಾಗಲ್ಲ. ಕೆರೆ ಏರಿ ನೀರನ್ನೇ ಕುಡ್ಕೊಬಿಟ್ರೆ ಕಷ್ಟ. ಬೆಳೆ ಕಾಯೋದಕ್ಕೆ ಬೇಲಿ ಆಗಿರ್ತೀವಿ, ಬೇಲಿನೇ ಎದ್ದು ಬೆಳೆ ಮೇಯ್ಕೊಬಿಟ್ರೆ ಕಷ್ಟ. ನಾರಿ ಹೆಣ್ಣು ತನ್ನ ಮನೆಯಲ್ಲಿ ಕಳ್ತನ ಮಾಡಿದ್ರೆ ಆ ಮನೆ ಮುಂದೆ ಬರೋದಕ್ಕೆ ಸಾಧ್ಯನಾ? ತಾಯಿಯ ಮೊಲೆಯಾಲು ನಮಗೆ ಒಂದು ಅಮೃತ, ಅದೇ ವಿಷವಾದರೆ ನಮ್ಮ ಕಾಪಾಡೋಕ್ಕೆ ಯಾರು ಬರ್ತಾರೆ? ಇನ್ಯಾರಿಗೆ ದೂರುವೇ ಕೂಡಲ ಸಂಗಮ ದೇವ. ಅಂದರೆ ಪದ್ಯಭಾಗವನ್ನು ಅರ್ಥ ಮಾಡಿಕೊಂಡು, ನಮ್ಮನ್ನು ರಕ್ಷಿಸಬೇಕಾದಂಥವರು, ನಮ್ಮನ್ನು ಕಾಯಬೇಕಾದಂತಹ ದೇವರುಗಳು, ಇವರೆಲ್ಲ ದೇವರುಗಳು ನಮಗೆ. ಇಂಥ ದೇವರುಗಳೇ ಅವರು ಕೊಲ್ಲುವ ನಿರ್ಧಾರ ಮಾಡಿದಾಗ ನಾವು ಇನ್ಯಾರಿಗಪ್ಪ ದೂರುದೋ? ಈಗ ಓ ಭಗವಂತ ದೇವರೇ ಶಿವ ಕಾಪಾಡುವಂತೀವಿ, ಆ ಶಿವನೇ ಕಾಪಾಡಲಿಲ್ಲ ಅಂದರೆ ನಮ್ಮ ಇನ್ಯಾರಿಗೆ ದೂರಕ್ಕೆ ಸಾಧ್ಯ? ಅಂದರೆ ರಕ್ಷಿಸಬೇಕಾದಂಥವ್ರು ಯಾವತ್ತಿದ್ರೂ ಕೂಡ ರಕ್ಷಿಸ್ತಾರೆ. ಅಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ದೇವರು ಹುಟ್ಟಿಸೋ ದೇವರು ಯಾವತ್ತೂ ಕೂಡ ಕೊಲ್ಲೋದಿಲ್ಲ, ರಕ್ಷಿಸ್ತೇ ರಕ್ಷಿಸ್ತಾನೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಕಾಯಬೇಕಾದ ದೇವರೇ ಕೊಲ್ಲುವ ನಿರ್ಧಾರ ಮಾಡಿದಾಗ ರಕ್ಷಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲವೆಂಬುದನ್ನು ಬಸವಣ್ಣನವರು ಉದಾಹರಣೆಗಳ ಮೂಲಕ ನಿರೂಪಿಸಿದ್ದಾರೆ. ಕಾಯೋರು ಕಾಯನೇ ಇರ್ತಾರೆ, ಕೊಲ್ಲೋದಕ್ಕೆ ಮನುಷ್ಯ ಬರ್ತಾನೆ, ಬಟ್ ಕಾಯೋದಕ್ಕೆ ದೇವರಿದ್ದೇ ಇರ್ತಾನೆ, ಎಲ್ಲಿ ಬೇಕಾದ್ರೂ ಕಾಪಾಡ್ತಾ ಇರ್ತಾನೆ. ನೀ ಆ ಕಡೆ ಹೋಗಪ್ಪ, ಈ ಕಡೆ ಹೋಗ್ಬೇಡ, ನೀ ಈಗ ದಾರಿಲಿ ಹೋಗು, ಒಳ್ಳೆಯದಾಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಕಾಪಾಡ್ತಾರೆ. ಮನೆಯೊಳಗೆ ಇರುವ ಒಲೆ ಹತ್ತಿ ಉರಿದರೆ ನಿಲ್ಲಲು ಬಹುದು, ಅದನ್ನು ನಾವು ನಿಲ್ಲಿಸ್ಬೋದು. ಆದರೆ ಧರೆ ಅಂದರೆ ಭೂಮಿ, ಭೂಮಿನೇ ಒಂದೇ ಸಾರಿ ಬೆಂಕಿಯಿಂದ ಹತ್ಕ ಉರಿದ್ರೆ ಅದನ್ನು ಆರಿಸೋದಕ್ಕೆ ಸಾಧ್ಯನಾ? ಅದು ನಿಲ್ತದ? ಇಲ್ಲ. ಆದರೆ ಭೂಮಿನೇ ಹತ್ಕೊಂಡು ಒಂದೇ ಸಲ ಉರಿಯಲ್ಲ, ಒಂದು ನಂಬಿಕೆ. ನೀರಿನ ರಕ್ಷಣೆಗೆ ಇರುವ ಏರಿಯೇ ನೀರನ್ನು ಕುಡಿದರೆ, ಒಂದು ಡ್ಯಾಮ್ ಕಟ್ಟಿರ್ತೀವಿ, ಒಂದು ಏರಿ ಕಟ್ಟಿರ್ತೀವಿ, ಒಂದು ಕೆರೆಗೆ ಏರಿ ಏನು ಕಟ್ಟಿರ್ತೀವಿ, ಕೆರೆ ನೀರನ್ನು ರಕ್ಷಿಸೋದಕ್ಕೋಸ್ಕರ, ಬೆಳೆಗಳಿಗೆ ಬಿಡೋದಕ್ಕೋಸ್ಕರ. ಆ ಕೆರೆ ಏರಿ ನೀರನ್ನು ಕುಡ್ಕೊಬಿಡ್ತದಾ? ಇಲ್ಲ, ಕಾಪಾಡ್ತಾ ಇದೆ. ಹಂಗೆ ಬೆಳೆಯ ರಕ್ಷಣೆಗೆ ಕಟ್ಟಿದ್ದ ಬೆಲೆಯೇ ಬೇಲಿಯೇ ಹೊಲವನ್ನು ತಿಂದರೆ, ನಾವು ಸುತ್ತಲೂ ದನಕರ ಮೇಯ್ಕತ್ತದೆ ಹಾಗೆ ಹೀಗೆ ಎಲ್ಲ ಅಂತೇಳ್ಬಿಟ್ಟು ನಾವು ಬೇಲಿಯನ್ನು ಹಾಕ್ತೀವಿ, ಆ ಬೇಲಿಯೇ ಆ ಬೆಳೆಯನ್ನು ಮೇಯ್ಕೊಬಿಟ್ರೆ. ಹಾಗೆಯೇ ಹೆಣ್ಣು ತನ್ನ ಮನೆಯಲ್ಲಿ ಕಳ್ತನ ಮಾಡಿದ್ರೆ, ಹೆಣ್ಣು ಮನೆಯನ್ನು ರಕ್ಷಿಸಬೇಕಾದಂಥವಳು, ಹೆಣ್ಣು ಸಂಸಾರದ ಕಣ್ಣು, ಅವಳೆ ಮನೆಯಲ್ಲಿ ಕಳ್ತನ ಮಾಡಿದ್ರೆ, ತಾಯಿಯ ಎದೆಯಾಲೆ ನಂಜಾಗಿ ಕೊಲುವಡೆ, ತಾಯಿಯ ಎದೆಯಾಲೆ ಅಮೃತ, ಅದೇ ವಿಷವಾದರೆ ಯಾರಿಗಪ್ಪ ದೂರುದು? ನಾವು ಹೋಗ್ಬಿಟ್ಟು ಯಾರನ್ನ ರಕ್ಷಿಸು ಅಂತ ಕೇಳ್ಕೊಳ್ಳೋದು ಅಂತ ಇಲ್ಲಿ ದೇವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಬಸವಣ್ಣವರು. ಅಂದರೆ ಕಷ್ಟ ಬಂದಾಗ ರಕ್ಷಣೆಗೆ ದೇವರ ಮೊರೆ ಹೋಗುವುದಂತೂ ಸಹಜ, ಆದರೆ ಆತನೇ ಕಷ್ಟ ಕೊಟ್ಟಾಗ ನಾವು ಯಾರಿಗಪ್ಪ ದೂರನ್ನು ಸಲ್ಲಿಸೋದು? ಅಲ್ಲ, ಅಯ್ಯೋ ದೇವರೇ ಶಿವ ಭಗವಂತ ಅಂತೀವಿ, ಕಾಪಾಡು ಅಂತ ಅರ್ಥ. ಅವನೇ ನಮಗೆ ಕಷ್ಟ ಕೊಟ್ಟಾಗ ಇನ್ಯಾರು ದೂರಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಪ್ರಶ್ನಾರ್ಥಕವಾಗಿ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ನಮ್ಮ ಬಸವಣ್ಣ ಅನ್ನುವಂಥದ್ದು. ಇದಾದ ನಂತರ ನಮಗೆ ಬರುವಂಥದ್ದು ಉರಿಲಿಂಗ ಪೆದ್ದಿಯ ವಚನ. ಇವರು ಕೂಡ ಶ್ರೇಷ್ಠ ವಚನಕಾರ. ಉರಿಲಿಂಗ ಅನ್ನುವಂಥ ಗುರುಗಳ ಸಹಾಯದಿಂದ ಪೆದ್ದಿ ಕಳ್ಳಾಗಿದ್ದಂಥವನು ಯಾವ ರೀತಿ ಒಬ್ಬ ಗುರುವಾದ ಅನ್ನುವಂಥದ್ದು. ನೋಡಿ, ಪ
ಪುರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲ್ಲರಸುವನೆ ಕೆರೆಯ ಉದಕವ ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪುರುಷದ ಗೃಹದೊಳಗಿದ್ದು ಪುರುಷ ಸ್ಪರ್ಶಮಣಿ ತತ್ಸಮ ತದ್ಭವ ಮುಟ್ಟದ್ದನ್ನ ಚಿನ್ನವಾಗಿಸುವ ಕೇಳಿದ್ದನ್ನ ಕೊಡುವಂತಹ ಒಂದು ಮಣಿ ನಮ್ಮ ಹತ್ರ ಇದೆ ಗೃಹ ಅಂದ್ರೆ ಮನೆ ಈ ದೇಹದೊಳಗಿದೆ ಈ ಮನೆಯೊಳಗಿದೆ ಮನೆಯೊಳಗಿದೆ ಮನದೊಳಗಿದೆ ಅಂತ ಪುರುಷದ ಮುಟ್ಟಿದ್ದನ್ನ ಚಿನ್ನವಾಗಿಸುವಂತಹ ಒಂದು ಮನೆಯೊಳಗಿದ್ದಂತವನು ತಿರಿವನೆ ಮನೆ ಮನೆಯ ಮನಮನೆಗೆ ಹೋಗಿ ಇದು ಬೇಕು ಅದು ಬೇಕು ನನಗೆ ಇದು ಬೇಕು ಅಂತ ಏನಾದರೂ ಭಿಕ್ಷೆ ಬೇಡ್ತಾನ ಪ್ರಶ್ನಾರ್ಥಕವಾಗಿ ಕೇಳ್ತಾ ಇದ್ದಾನೆ ನಮ್ಮ ಉರಿಲಿಂಗ ಪೆದ್ದಿ ಹಾಗೆಯೇ ತೊರೆಯೊಳಗಿದ್ದಂಥವನು ತೃಷೆಯಾಗಲ್ಲ ಅರಸುವನೆ ಕೆರೆಯ ಉದಕವ ತೊರೆ ಅಂದರೆ ನದಿ ನದಿಯೊಳಗಿರುವಂಥವನು ತೃಷೆ ಅಂದರೆ ಬಾಯಾರಿಕೆಯಾದರೆ ಕೆರೆ ನೀರನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾನ ಮಂಗಳಕರವಾದಂಥ ಲಿಂಗ ಅಂಗದ ಮೇಲೆ ಇದ್ದು ಮಂಗಳಕರವಾದಂತಹ ಶ್ರೇಷ್ಠವಾದಂತಹ ಶಿವಭಕ್ತಿ ಶಿವ ಧ್ಯಾನದಲ್ಲಿ ಮುಳುಗಿರುವಂತಹ ಒಂದು ಲಿಂಗ ಅಂಗದ ಮೇಲೆ ಇರಬೇಕಾದಂಥವನು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನೋ ಓ ನಿನ್ನ ಹೃದಯದಲ್ಲಿಲ್ಲ ದೇವರು ಬೇರೆ ಎಲ್ಲೋ ಗರ್ಭಗುಡಿಲಿದ್ದಾನೆ ಅಂತ ಬೇರೆ ಹೋಗಿ ಭಕ್ತರು ಆ ನಮ್ತನ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂದ್ರೆ ಅರ್ಥಾತ್ ಯಾವುದಕ್ಕೂ ಮಂಗಳಕರವಾದಂತಹ ಲಿಂಗದ ಸಾಂಗತ್ಯ ಇರುವಂಥವನು ಮಂಗಳಕರವಾದಂಥ ಶ್ರೇಷ್ಠವಾದಂತಹ ಮನಸ್ಸು ಆತ್ಮವನ್ನು ಹೊಂದಿರುವಂಥವನು ಬೇರೆ ಕಡೆ ಚಿಂತಿಸೋದಿಲ್ಲ ಅವನು ಯಾವತ್ತೂ ಕೂಡ ತಾನು ಮಾಡುವಂಥ ಕೆಲಸದಲ್ಲಿ ಶಿವಭಕ್ತಿಯಿಂದ ಧ್ಯಾನದಿಂದ ಮಾಡ್ತಾ ಹೋದರೆ ಅದು ನಿಜವಾದಂತಹ ಒಂದು ನಮ್ಮ ಶ್ರೇಷ್ಠತೆಯನ್ನು ಕೊಡ್ತದೆ ಅನ್ನೋದಕ್ಕೆ ಕಳ್ಳನಾಗಿದ್ದಂತಹ ಒಬ್ಬ ವ್ಯಕ್ತಿ ಶ್ರೇಷ್ಠ ವಚನಕಾರನಾಗೋದಿರನೆ ಅಂತ ಅಂದರೆ ಅದು ಸತ್ಯ ಸತ್ಯಂ ಶಿವಂ ಸುಂದರಂ ಈ ಮೇಲಿನ ಪದ್ಯಭಾಗವನ್ನು ಉರಿಲಿಂಗ ಪೆದ್ದಿಯ ವಚನಗಳಿಂದ ಆರಿಸಲಾಗಿದೆ ಮಂಗಳಕರವಾದಂಥ ಲಿಂಗದ ಸಾಂಗತ್ಯವುಳ್ಳವನು ಲಿಂಗ ಅಂತಂದರೆ ಹೃದಯ ಒಳ್ಳೆ ಆತ್ಮ ಪರಿಶುದ್ಧವಾದಂಥ ಮನಸ್ಸು ಅಂತಹ ಉಳ್ಳವನು ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಉದಾಹರಣೆಗಳ ಮೂಲಕ ಚಿಂತಿಸಿದ್ದಾನೆ ಐಹಿಕ ಭೋಗಗಳು ಚಿನ್ನ ವಜ್ರ ಮನೆ ಮಠ ಆಸ್ತಿ ಇವೆಲ್ಲ ಐಹಿಕ ಭೋಗಗಳ ಬಗ್ಗೆ ಚಿಂತನೆ ಮಾಡೋದಿಲ್ಲ ನಿಜವಾದಂತಹ ಒಬ್ಬ ವ್ಯಕ್ತಿ ಯಾವತ್ತೂ ಕೂಡ ಶ್ರೇಷ್ಠಕರವಾದಂಥ ಮಂಗಳಕರವಾದಂಥ ಲಿಂಗದ ಬಗ್ಗೆ ಚಿಂತೆ ಮಾಡ್ತಾನೆ ಅನ್ನುವಂಥದ್ದನ್ನು ಈ ಪದ್ಯಭಾಗದಿಂದ ನಾವು ಕಾಣ್ತಾ ಹೋಗ್ತೀವಿ ನೋಡಿ ಉದಾಹರಣೆ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಶಿಲೆ ಮನೆಯಲ್ಲಿರುವವನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವನೇ ಒಂದು ಕಲ್ಲನ್ನು ಹಿಂಗೆ ಆ ಮಣಿಯಿಂದ ಮುಟ್ಟಿದ್ರೆ ಅದು ಚಿನ್ನ ಆಗ್ತದೆ ವಜ್ರ ಆಗ್ತದೆ ಅಂತಹ ಮಣಿಯನ್ನು ಹೃದಯದೊಳಗೆ ಇಟ್ಕೊಂಡಿರುವಂಥವನು ಮನೆ ಮನೆಗೆ ಹೋಗಿ ನನಗಿಲ್ಲ ಅದಿಲ್ಲ ಇದಿಲ್ಲ ಕೊಡಿ ಅಂತ ಭಿಕ್ಷೆ ಬೇಡ್ತಾನ ಇಲ್ಲ ಹಾಗೆಯೇ ನದಿಯ ನೀರೊಳಗಿರುವಂಥವನು ಹರಿಯುವಂತಹ ನೀರನ್ನ ಬಾಯಾರಿಕೆ ಆದರೆ ಅಲ್ಲೇ ಹರಿಯೋ ನೀರನ್ನು ಕುಡಿತಾನೆ ಹೊರತು ಆ ನಿಂತ ನೀರಂತಹ ಆ ಕೆರೆಯ ನೀರನ್ನು ಕುಡಿಯೋದಿಲ್ಲ ಕೆರೆಯ ನೀರು ಅನ್ನುವಂಥದ್ದು ಇಲ್ಲಿ ತಟಸ್ಥ ಸ್ಥಿತಿ ಕೊಳಕಾಗಿರುವಂಥ ಸ್ಥಿತಿ ಕೊಳಕು ನೀರನ್ನು ಕುಡಿಯೋದಿಲ್ಲ ಹರಿಯೋ ನೀರನ್ನ ಕುಡಿದು ಅಲ್ಲಿ ದಾಹವನ್ನು ತೀರಿಸ್ಕೋತಾನೆ ಹಾಗೆಯೇ ಮಂಗಳಕರವಾದಂಥ ಲಿಂಗವನ್ನು ತನ್ನ ದೇಹದಲ್ಲಿ ಇದ್ದಂಥವನು ಬೇರೆ ಲಿಂಗಗಳನ್ನು ನೆನೆಯೋದಿಲ್ಲ ಎನ್ನುವ ಮೂಲಕ ಶಿವನ ಸಾಂಗತ್ಯ ಉಳ್ಳಂಥವನು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಲಿಂಗಗಳನ್ನು ನೆನೆಯೋದಿಲ್ಲ ಬೇರೆದ್ರ ಬಗ್ಗೆ ಚಿಂತಿಸೋದಿಲ್ಲ ಶಿವಭಕ್ತಿಯ ಶಿವ ಧ್ಯಾನದಲ್ಲಿ ಮುಳುಗಿರ್ತಾನೆ ಅನ್ನುವಂಥದ್ದು ಅವನ ಪಾಲಿಗೆ ಸಕಲವೂ ಸರ್ವಸ್ವವೂ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ಈ ಪದ್ಯಭಾಗದಿಂದ ಕಾಣ್ತಾ ಹೋಗ್ತೀವಿ ಧನ್ಯವಾದಗಳು ವಿದ್ಯಾರ್ಥಿಗಳ ಮುಂದಿನದನ್ನು ನಾಳೆ ಪ್ರಾರಂಭ ಮಾಡ್ತೀವಿ